ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ಗೆ ಪೂರಿ ನಾಧ್ವಿಕ ಫೇವ್ರೇಟ್ ಅವಳಿನ್ನೂ ಬ್ರಷ್ ಮಾಡಿಲ್ಲ ಈಗ ತಾನೇ ಜಸ್ಟ್ ಎದ್ಬಿಟ್ಟು ಬಂದಿದ್ದಾಳೆ ಪೂರಿ ಪೂರಿ ಅಂತ ನೆನ್ನೆಯಿಂದಲೂ ಕೇಳ್ತಾ ಇದ್ಲು ಸೊ ಇವತ್ತ ಪೂರಿ ಮತ್ತೆ ಅದಕ್ಕೆ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಬೇಗ ಆಗುವಂತಹ ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ವೆರಿ ಸಿಂಪಲ್ ಸಮ್ಟೈಮ್ಸ್ ಏನಾಗುತ್ತೆ ಪೂರಿ ಮಾಡಿರ್ತೀರಾ ಬಟ್ ಟೈಮ್ ಇರೋದಿಲ್ಲ ಪೂರಿ ಜೊತೆಗೆ ಕಾಂಬಿನೇಷನ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಸೊ ಡೆಫಿನೆಟ್ಲಿ ಇವತ್ತಿನ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಇದನ್ನ ತವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೆಸರು ಬೇಳೆಯಿಂದ ಮಾಡೋದು ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ತುಂಬಾ ಈಸಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಸೊ ಈ ಒಂದು ಬೇಳೆಯ ತವೆ ಮಾಡ್ತಾ ಇದ್ದೀನಿ ಇದು ಪೂರಿ ಜೊತೆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಮತ್ತು ಇನ್ನೊಂದೇನಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಯೂಶುಲಿ ನನ್ನ ಆ ವ್ಲಾಗ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾವಿರೋ ಕಡೆ ಸಿಕ್ಕಾ ಬಟ್ಟೆ ಕೋತಿಗಳ ಕಾಟ ಹಾಗಾಗಿ ನಿಮ್ಗೆ ಇವಾಗ ಒಂದಷ್ಟು ನ ತೋರಿಸ್ತೀನಿ ಅದನ್ನ ನೋಡಿಬಿಟ್ಟು ಮೇಲೆ ರೆಸಿಪಿನ ನೋಡಿ ಸೊ ಏನಪ್ಪಾ ಅಂತಂದರೆ ಅದು ಕೋತಿ ಮತ್ತು ಅದ್ರ ಮರಿ ಅಮ್ಮ ಮತ್ತು ಮಗುನ ನೋಡಿದಾಗ ಒಂಥರ ಎಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಕೇರ್ ಮಾಡುತ್ತೆ ಆದರೂ ಮರೀನಾ ನೀವು ಈ ವಿಡಿಯೋನ ನೋಡಿದ್ರೆ ಖಂಡಿತ ನಿಮಗೆ ಕೂಡ ಇಷ್ಟ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಅಮೇಲ್ ಇಷ್ಟಪೂಡ್ ಅಪ್ಪ ಬಂತು ದು 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 ಹೊಸ ಸೈಕಲ್ ಬಂದಿದೆ ಹೊಸ ಸೈಕಲ್ಲು ಅವಳು ಯಾವ ತರ ತುಳಿತಾಳೆ ಅಂತ ನೋಡಿ ಜಸ್ಟ್ ಹಾಗೆನೆ ಹಾಕಿದಿನಿ ವಿಡಿಯೋನ ಸೈಕಲ್ ಇಶ ಆಯ್ತಾನ ಅದು ಹೇಳಿದಳ ವಿಡಿಯೋ ಅವಳಿಗೆ ಓಕೆ ಓಕೆ ಸೊ ಇವತ್ತಿನ ಸಿಂಪಲ್ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಾದ್ವಿಕನ್ ಸೈಕಲ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅವಳು ಕೂಡ ಅವಳಿಗೂ ಹೇಳ್ತೀನಿ ಸೊ ನೋಡು ಎಷ್ಟು ಕಮೆಂಟ್ಸ್ ಬಂದಿದೆ ಎಷ್ಟು ಲೈಕ್ಸ್ ಬಂದಿದೆ ಅಂತ ಅವಳು ಕೂಡ ಖುಷಿ ಆಗ್ತಾಳೆ ಅಲ್ವಾ ನಾದು ಅಂದರೆ ಬೆಳಗ್ಗೆ ಮತ್ತು ಇಲ್ಲ ಸಂಜೆ ಬಂದ್ಬಿಡತ್ವೆ ಸೊ ಬೆಳಗ್ಗೆನೇ ಇದ್ದಿದ್ದರಿಂದ ಹಾಗೇನೆ ವೀಡಿಯೋ ಮತ್ತು ಚಿಕ್ಕ ಅದು ಮರಿ ಇದೆಯಲ್ಲ ಅದು ಭಾಳ ಕ್ಯೂಟ್ ಅಂತ ಅನ್ನಿಸ್ತು ಪಾಪ ಓಕೆ ಹೊರಗಡೆ ಎಲ್ಲೂ ಏನು ಸಿಗಲಿಲ್ಲ ಅಂತ ಅಂದಾಗ ಈ ಸೈಡ್ ಬರುತ್ತೆ ಮತ್ತು ಕೊಟ್ಟರೆ ಮತ್ತೆ ಅದೇ ಅಭ್ಯಾಸ ಆಗಿಬಿಟ್ರೆ ಅನ್ನೋದೊಂದು ಭಯ ಆದರೆ ಅದು ನೋಡಿದಾಗ ಹಾಗೆ ಕಳಿಸ್ಬೇಕಂತಲೂ ಅನಿಸ್ಲಿಲ್ಲ ಹಾಗಾಗಿ ಸೌತೆಕಾಯಿ ಏನೋ ಇತ್ತು ಅಂತ ಅಂದ್ಬಿಟ್ಟು ನಂದು ಆ ಕಡೆಯಿಂದ ಕೊಟ್ಟರು ತಗೊಂಡ್ಬಿಟ್ಟು ಹೋದ್ವು ನಂದುನ್ ನೋಡಿದ ತಕ್ಷಣ ಓಡ್ಬಿಡವ ಆ ಸೈಡಿಗೆ ನಾನು ಮತ್ತೆ ನಾದ್ವಿಕಾ ಇದ್ದಾಗ ಹಂಗೆ ಕುತ್ಕೊಂಡು ಮುಖ ನೋಡ್ತಾ ಇರೋದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅದು ಚಿಕ್ಕ ಮರಿ ಸೇಮ್ ನೋಡಿದ ನೋಡಿದ್ರೀತಿನೆಲ್ಲೇನೆ ಅನ್ಸುತ್ತೆ ಅಲ್ಲ ಇದು ಹೆಸರು ಬೇಳೆನ ಒಂದು ಮೂರು ವಿಷಲ್ ಹಾಕ್ಸಿದೀನಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಈ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿ ಸ್ವಲ್ಪ ಖಾರ ಇರೋವಂಥದ್ದು ಮತ್ತೆ ಕರ್ಬೇವಿನ ಸೊಪ್ಪು ತಗೊಂಡಿದೀನಿ ಈಗ ಆಯಿಲ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆನ ಹಾಕೊಳ್ಬೇಕಾಗತ್ತೆ ಫಟಾಫಟ ಅಂತ ಆಗ್ಬಿಡತ್ತೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಇದು ಬ್ರೌಮಿನ್ಸ್ ಅವರ ಕಡೆ ಎಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ ಜೀರಿಗೆ ಸ್ವಲ್ಪ ಹಾಕಿದ್ದೀನಿ ಮತ್ತೆ ಹಸಿಮೆಣಸಿನಕಾಯಿ ಕೆಂಪಾಗಿತ್ತು ಸ್ವಲ್ಪ ಹಣ್ಣಾಗಿತ್ತು ಅದು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಹಾಗೆ ಕೈ ತುಂಬಾ ನಿಮಗೆ ಕರಿಬೇವಿನ ಸೊಪ್ಪು ಎಷ್ಟು ಆಗುತ್ತೆ ಅಷ್ಟು ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈಗ ನಾನು ಈ ಏನು ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಬೇಳೆ ಸೊ ಅದನ್ನ ಹಾಕ್ತಾ ಇದ್ದೀನಿ ಪೂರಿಗೆ ಸ್ವಲ್ಪ ಗಟ್ಟಿ ಇರಬೇಕು ಬಟ್ ಈಗ ತುಂಬಾ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಇದನ್ನ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಸ್ವಲ್ಪ ತಿಕ್ನೆಸ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ಮಿರಿ ಸೊಪ್ಪು ಇತ್ತು ಅಂತ ಅಂದ್ರೆ ಕೊತ್ಮಿರಿ ಸೊಪ್ಪುನು ಕೂಡ ಹಾಕಿ ತುಂಬಾನೇ ಚೆನ್ನಾಗಿ ಇರುತ್ತೆ ಕೊತ್ಮಿರಿ ಏನು ಆ ಫ್ಲೇವರ್ ಇರುತ್ತಲ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಕೊತ್ಮಿರಿ ಸೊಪ್ಪು ಖಾಲಿಯಾಗಿತ್ತು ಸೊ ಹಾಗಾಗಿ ಜಸ್ಟ್ ಹೀಗೇನೆ ಈಗ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಬರೀ ಪೂರಿಗಷ್ಟೇ ಅಲ್ಲ ಈವನ್ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ ಟ್ರೈ ಮಾಡಿ ಒಂದ್ಸಲ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ವೆರಿ ಸಿಂಪಲ್ ಇವಾಗ ಪೂರಿ ರೆಡಿ ಆಗಿದೆ ಸೊ ನಿನ್ನೆಯಿಂದ ನಾಲ್ಕಿಕ ಪೂರಿ ಮಾಡಿ ಪೂರಿ ಮಾಡಿ ಅಂತ ಕೇಳ್ತಾ ಇದ್ಲು ಪೂರಿ ಮಾಡಿದ್ಮೇಲೆ ಅಹ್ ಎಷ್ಟು ನನಗೆ ಒಂದೇ ಒಂದು ಪೂರಿ ಸಾಕು ಬೇಡ ಜಾಸ್ತಿ ಬೇಡ ಅಂತ ಇದ್ಲು ಈಗ ನೋಡೋಣ ಅವಳಗ್ ಹೇಳಿದೀನಿ ಅಟ್ಲೀಸ್ಟ್ ಮೂರ್ ಪೂರಿನಾದ್ರೂ ನೀನು ತಿನ್ಬೇಕು ಅಂತ ಅಹ್ ಎಷ್ಟು ಪೂರಿಗಳನ್ನ ತಿಂತಾಳೆ ಅಂತ ಅವಳು ಮೂರ್ ಪೂರಿ ತಿನ್ಲಿಲ್ಲ ಅಂತ ಅಂದ್ರೆ ಸೊ ಅವ್ಳಗ್ ಏನು ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ನಾದು ಬಾಯ್ಲಿ ನಿನ್ಗೆ ಎಷ್ಟು ಇಯರ್ಸ್ ಹೇಳು ಸಿಕ್ಸ್ ಇಯರ್ಸ್ ಅವಳಿಗೆ ಪೂರಿಗಳೆಲ್ಲ ಎಷ್ಟೆಷ್ಟಿದೆ ಅಂತ ನಾನು ತೋರಿಸ್ತೀನಿ ಸೊ ಅವಳ ಏಜಿಗೆ ಅವಳು ಬರೀ ಒಂದು ಪೂರಿ ಅಂತ ಇದ್ಲು ಮ್ಯಾಕ್ಸಿಮಮ್ ಅಂತ ಅಂದ್ರೆ ಎರಡು ತಿನ್ಬಿಡ್ತಾಳೆ ಸೊ ಇವತ್ತು ಮೂರು ಅಟ್ಲೀಸ್ಟ್ ಮೂರು ಪೂರಿಗಳನ್ನ ತಿನ್ಬೇಕಂತ ನೋಡಿ ಅವಳು ಈಗ ತಿನ್ಲಿಲ್ಲ ಅಂತಂದ್ರೆ ಆ ನೋಡಿ ಇವಾಗ ಎರಡು ಅಂತ ಒಂದಲ್ಲ ಎರಡು ಅಂತ ಇದ್ದಾಳೆ ಸೊ ಇಲ್ಲ ಮೂರ್ ಪೂರಿನ ತಿಂದ್ರೆ ಅವಳಿಗೆ ನೆಕ್ಸ್ಟ್ ಏನಾದ್ರು ಸರ್ಪ್ರೈಸ್ ಅಥವಾ ಇನ್ನೇನು ಇನ್ನು ಏನ್ ಇನ್ನ ಏನ್ ಹೇಳ್ಬಿಟ್ಟು ಅವಳಿಗೆ ಪೂರಿಗಳನ್ನ ತಿನ್ನಿಸ್ಬೋದು ಪೂರಿಗಳು ಅಂತಲೇ ಅಲ್ಲ ಚಪಾತಿ ಇರ್ಬೋದು ಆಮೇಲೆ ಏನೇ ಊಟ ತಿಂಡಿ ಅಂತ ಅಂದ್ರೆ ಸ್ವಲ್ಪ ಎಲ್ಲಾ ಮಕ್ಳು ತರ ಅವಳುನು ಅದ್ಬೇಡ ಬೇಡ ಅನ್ನೋ ತರ ಮಾಡ್ತಲೇನೆ ಇರ್ತಾಳೆ ಸೊ ಈಗ ನಾದುಗಿರೋ ಚಾಲೆಂಜ್ ಏನಂತ ಅಂದ್ರೆ ಮೂರು ಪೂರಿಗಳನ್ನ ತಿನ್ಬೇಕು ಇಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಏನ್ ಪನಿಶ್ಮೆಂಟ್ ಕೊಡೋದಕ್ಕೆ ನಿನ್ಗೆ ಹೇಳ್ತಾರೆ ಅದನ್ನ ಕೊಡ್ಬೇಕಾಗತ್ತೆ ನೀನ್ ಅದನ್ನ ಮಾಡೋದಕ್ಕೆ ರೆಡಿ ಇದೀಯಾ ಬನ್ನಿ ಅವಳೆ ಕೇಳೋಣ ಹ್ಮ್ ಈಗ ನೀನ್ ಮೂರ್ ಪೂರಿಗಳನ್ನು ತಿನ್ಲಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿರ್ತಾರೆ ಅದು ಓ ಇದನ್ ಮಾಡಿ ಅದನ್ ಮಾಡಿ ಅಂತ ಅವ್ರು ಏನ್ ಹೇಳ್ತಾರೆ ಆತರ ನಾನ್ ನಿನ್ಗೆ ಆ ಪನಿಷ್ಮೆಂಟ್ ಕೊಡ್ಬೇಕಾಗತ್ತೆ ಬಾ ಬೇಗ ಬಾ ಬಾ ನೀನ್ ರಾತ್ರಿಯಿಂದ ಕೇಳಿದೀಯ ಅಮ್ಮ ಪೂರಿನೇ ಮಾಡ್ಬೇಕಂತ ಸೊ ಎಷ್ಟೊತ್ತಾಗಿದೆ ಇವಾಗ ಟೈಮ್ ಆಲ್ರೆಡಿ ಲೆವೆನ್ ಆಗಿದೆ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ನಂದು ಜಿಮ್ಗೆ ಹೋಗಿ ಅಲ್ಲಿಂದ ಬರ್ಬೇಕಾದ್ರೆ ಅವ್ರು ತಗೊಂಡ್ ಬಂದ್ರು ಅಹ್ ಈಗ ತಿನ್ಬೇಕು ಇನ್ನು ನಾಟಕ ಹೊಡಿತಾ ಪೂರಿಗಳು ನಾನು ಗೋಧಿ ಹಿಟ್ಟು ಪ್ಯೂರ್ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ತುಂಬಾ ಚಿಕ್ಕ ಚಿಕ್ಕದಾಗೇನೆ ಇದೆ ಸೊ ಅವಳು ಯೂಶ್ವಲಿ ಎರಡು ತಿಂತಿದ್ಲು ಇನ್ನೊಂದು ತಿನ್ಲಿ ನೋಡೋಣ ಅಂತ ಬಟ್ ಅವಳು ಎರಡೇ ತಿನ್ನೋದು ನನಗೆ ಗೊತ್ತು ಸೊ ಮೂರು ಹಾಕಿದ್ದೀನಿ ನೋಡೋಣ ಅವಳು ಎಷ್ಟು ಫೈನಲಿ ತಿನ್ಳು ಅಂತ ಆಮೇಲೆ ಹೇಳ್ತೀನಿ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಸೊ ಪಾಪ ಅವರು ಈ ಕೋವಿಡ್ ಟೈಮ್ ಅಂತ ಅಂದ್ಬಿಟ್ಟು ಅವರು ಊರಲ್ಲಿ ಹೋಗಿದ್ರು ಸೊ ಊರಲ್ಲಿ ಇದ್ರು ಅವರು ಹಾಗಾಗಿ ಗಿಫ್ಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ನೆಕ್ಸ್ಟ್ ಒಂದ್ಸತಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ತುಂಬ ಚೆನ್ನಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಗಿಫ್ಟನ್ನು ಕೊಟ್ಟಿದ್ದಾರೆ ನಾಧ್ವಿಕನ್ಗು ತುಂಬಾ ಇಷ್ಟ ಆಯಿತು ನಮಗೂ ಅಷ್ಟೇನೆ ಅದು ವಾಟರ್ ಸೌಂಡ್ ಇರುತ್ತಲ್ವಾ ಅದನ್ನ ಕೇಳಿಸ್ಕೊಳ್ಳೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಯೂಲಿ ಎರಡೇ ತಿನ್ನೋದು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಫೋರ್ಸ್ ಮಾಡಿಸಿ ತಿನ್ನಿಸೋಕೆ ಆಗಲ್ಲ ಅಲ್ವಾ ಹಾಗೇ ಒಂದು ರೌಂಡ್ ಹೋಗ್ಬಿಟ್ಟು ಬರಬೇಕಂತ ನೆಕ್ಸ್ಟ್ ಕಂಪ್ಲೀಟ್ ಆಗಿ ನಮ್ಮ ಅಪಾರ್ಟ್ಮೆಂಟ್ ಒಂದು ಟೂರ್ ಮಾಡೋಣ ತುಂಬಾ ದೊಡ್ಡದಿದೆ ತುಂಬಾನೇ ಚೆನ್ನಾಗಿದೆ ಸೊ ಕಂಪ್ಲೀಟ್ ಆಗಿ ನಮ್ಮ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅಂಡ್ ಇವಾಗ ನಾದ್ವಿಕನ್ಗೆ ಹೊಸ ಸೈಕಲ್ ಸಿಕ್ಕಿದೆ ಸೈಕಲ್ ತುಳಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ ಚೆನ್ನಾಗಿ ಚೆನ್ನಾಗೇನೋ ಇದೆ ಯಾವಾಗ ನಾನು ಯಾವಾಗಲೂ ಒಂದು ಟೈಮ್ ನನ್ನ ತಂಗಿ ಸೈಕಲ್ ತುಳಿದಿದ್ದ ಅಷ್ಟೇ ಮತ್ತು ಟ್ರೈ ಮಾಡಿದೆ ಅವಳು ಸೈಕಲ್ ಆ್ಯಕ್ಚುಲಿ ನಾವು ತುಳಿಬೋದು ಅಂತ ಬಟ್ ನನಗೆ ಮರ್ತೋಗ್ಬಿಟ್ಟಿದೆ ತುಳಿತಾ ಇದ್ದಾಳೆ ಅಪ್ಪ ಮಗಳು ಮುಂದೆ ಹೋಗ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಯ್ ನಾ ಅದು ಹೊಸ ಸೈಕಲ್ ತಗೊಂಡ್ಬಿಟ್ಟಿದೀಯ ಮಧ್ಯಾಹ್ನ ತಗೊಂಡ್ಬಿಟ್ಟು ರಾತ್ರಿ ನಿನ್ನೆ ಮಧ್ಯೆ ನಮ್ಮತ್ತೆ ಹೇಗೆ ಅನಿಸ್ತಾ ಇದೆ ಹೊಸ ಸೈಕಲ್ ಏನು ಇವತ್ತು ಫುಲ್ಲೂ ಸೈಕಲ್ ಓಡಿಸಿದ್ದೇ ಓಡಿಸಿದ್ದಲ್ಲ ಕಾಲುನೋವು ಬಂದಿಲ್ವಾ ಸೈಕಲ್ ತುಳಿದು ಹ್ಮ್ ಫಸ್ಟ್ ಡೇ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಓಕೆ ಅಂತ ಅನಿಸ್ತು ಸಮಯ ಸಂದರ್ಭ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಕಲೀಲೇಬೇಕು ಎಲ್ಲವನ್ನು ಹಾಗೆ ನಾದ್ವಿಕನ್ಗೂ ಕೂಡ ನಾನು ಕಾರ್ ಓಡಿಸ್ಬೇಕಂತ ಅನ್ನೋದು ಆಸೆ ಇತ್ತು ಸೊ ಕಲಿತಾ ಇದ್ದೀನಿ ಅಂಡ್ ನಿಮ್ಮ ಬ್ಲೆಸ್ಸಿಂಗ್ ಕೂಡ ನನಗೆ ಇಂಪಾರ್ಟೆಂಟ್ ಇವತ್ತಿನ ವೀಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ